ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬೆಳಗಾವಿ ನಗರಕ್ಕೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತರುವಂಥ ಸಂಗತಿ, ಮತ್ತು ಬೆಳಗಾವಿ ಜನತೆಗೂ ಇದು ಖುಷಿ ತರ್ತಾ ಇದೆ. ಮತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಸರಿ, ಇವತ್ತು ಇಡೀ ದೇಶದ ಜನರ ಕೂಗಿದೆ, ಬೆಳಗಾವಿ ಜನರ ಕೂಗಿದೆ ಅವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತೇಳಿ. ಅದಕ್ಕಾಗಿ ಅವರು ಬಂದು ಇಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಮತ್ತು ಬೃಹತ್ವಾದಂಥ ಒಂದು ಸಮಾವೇಶ ಇಲ್ಲಿ ನಡೀತದೆ. ಅದಕ್ಕಾಗಿ ನಾನು ಬೆಳಗಾವಿ ಜನರಲ್ಲಿ ವಿನಂತಿ ಮಾಡ್ತೇನೆ, ಮತದಾರರಲ್ಲಿ ವಿನಂತಿ ಮಾಡ್ತೀನಿ, 28ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಈ ಒಂದು ಬಹಿರಂಗ ಸಮಾವೇಶ ನಡೀತದೆ. ಆ ಸಂದರ್ಭದಲ್ಲಿ ತಾವು ಬೆಳಿಗ್ಗೆ 9 ಗಂಟೆಗೆ ಆ ಕಾರ್ಯಕ್ರಮ ಬಂದು ನರೇಂದ್ರ ಮೋದಿಯವರ ಈ ಪ್ರಚಾರ ಸಭೆ ಯಶಸ್ವಿಗೊಳಿಸಬೇಕು ಮತ್ತು ನರೇಂದ್ರ ಮೋದಿಯವರಿಗೆ ಒಂದು ಶಕ್ತಿ ಶಕ್ತಿ ಕೊಡಬೇಕನ್ನುವಂಥದ್ದು ಮತ್ತು ಬಿಜೆಪಿಗೆ ಒಂದು ಶಕ್ತಿ ಕೊಡಬೇಕು, ಬಿಜೆಪಿಗೆ ಆಶೀರ್ವಾದ ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾ ಇದೆ. ದಯವಿಟ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಬನ್ನಿ, ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಾವು ವಿನಂತಿ ಮಾಡ್ತೇನೆ. ಎಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ? ಬೆಳಗಾವಿ ನಗರದಲ್ಲಿ ಇರತಕ್ಕಂಥ ಯಡಿಯೂರಪ್ಪರ ಮಾರ್ಗ ಅದರ ಪಕ್ಕದಲ್ಲಿರುವಂತಹ ಮಾಲಿನಿ ಸಿಟಿ ಮೈದಾನ ಏನಿದೆಲ್ಲ ಅಲ್ಲಿ ಹಿಂದೆ ಹಲವಾರು ಕಾರ್ಯಕ್ರಮ ಆಗಿದ್ದಾವೆ, ಅಲ್ಲೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ದಯವಿಟ್ಟು ಆ ಮಾಲಿನಿ ಸಿಟಿ ಮೈದಾನಕ್ಕೆ ದಯವಿಟ್ಟು ಬರಬೇಕು, ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡ್ತೇವೆ. ಎಷ್ಟು ಜನ ಸೇರ್ಬೋದು ಮತ್ತು ಅವತ್ತು ಯಾರೆಲ್ಲ ಲೀಡರ್ಸ್? ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರಬೇಕಂತ ವಿನಂತಿ ಮಾಡ್ತೀವಿ ಮತ್ತು ನಮ್ಮ ರಾಜ್ಯದ ನಾಯಕರು ಹೆಚ್ಚು ಕಮ್ಮಿ ಎಲ್ಲರೂ ಬರ್ತಾರೆ. ಯಡಿಯೂರಪ್ಪನವರು ಇರ್ಬೋದು ಮತ್ತು ಇನ್ನಿತರ ಎಲ್ಲ ನಾಯಕರು ಬರ್ತಾರೆ, ನಮ್ಮ ರಾಜ್ಯದ ಅಧ್ಯಕ್ಷರು ಬರ್ತಾರೆ ವಿಜೇಂದ್ರ ಅವರು ಮತ್ತು ಇನ್ನೂ ಹಲವಾರು ನಾಯಕರು ಬರ್ತಾ ಇದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಜಿಲ್ಲೆಯ ಇನ್ನಿತರ ಎಲ್ಲ ಹಿರಿಯ ಬಂಧುಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸರಿ, ಮೋದಿ ಅವರ ಆಗಮನ ಎಷ್ಟೊಂದು ನಿಮಗೆ ಪ್ಲಸ್ ಆಗಲಿ? ಡೆಫಿನೆಟ್ಲಿ ಇವತ್ತು ನರೇಂದ್ರ ಮೋದಿಯವರ ಹೆಸರು ಕೇಳಿದರೆ ನರೇಂದ್ರ ಮೋದಿಯವರು ಇನ್ನೊಂದು ಸಲ ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದನ್ನ ಇವತ್ತು ಎಲ್ಲ ಜನ ಬಯಸಿದಾಗ ಅವರೇ ಸ್ವತಃ ವೈಯಕ್ತಿಕವಾಗಿ ಇಲ್ಲಿ ಒಂದು ಕಾರ್ಯಕ್ರಮ ಬರ್ತಾರೆ, ಬೆಳಗಾವಿ ನಗರಕ್ಕೆ ವಿಸಿಟ್ ಕೊಡ್ತಾರಂದ್ರೆ ಬಹುಶಃ ಜನರಲ್ಲಿ ಒಂದು ಹೆಚ್ಚಿನ ರೀತಿಯಂತ ಹುರುಪು ಉತ್ಸುಕತೆ ಬರ್ತದೆ. ಅದಕ್ಕಾಗಿ ಬಹಳ ಖುಷಿಯಿಂದ ಜನ ಇದನ್ನು ಸ್ವಾಗತ ಮಾಡ್ತಾರೆ. ಸರ್, ಈಗ ನಿನ್ನೆ ಪ್ರಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತು ಹೇಳಿದ್ದಾರೆ, 9 ತಿಂಗಳಿಂದ ಶೆಟ್ಟವರು ಅಳ್ಕೊಂತ ನಮ್ಮ ಮನೆಗೆ ಅದುವಂತ ಬಂದಿದ್ವಿ. ನಾನು ಕೇಳ್ತೀನಿ, ನಾನು ಕಾಂಗ್ರೆಸ್ ಪಾರ್ಟಿ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಈ ಎಲ್ಲ ವಿಷಯ ಹೇಳಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ನನಗೆ ಏನಾಗೈತೆ, ಈ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಕೀಳುಮಟ್ಟಕ್ಕೆ ಅಪಪ್ರಚಾರ ಮಾಡಿ ನಡೀತದೆ ಬಹುಶಃ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ. ಅದಕ್ಕೆ ಇಂಥ ಕೀಳುಮಟ್ಟದ ಅಪಪ್ರಚಾರಕ್ಕೆ ನಾನು ರಿಯಾಕ್ಟ್ ಕೊಡುದಿಲ್ಲ. ಅವತ್ತು ಏನಾಗೈತಿ ಏನೋದು ಎಲ್ಲರಿಗೂ ಗೊತ್ತಿದೆ. ಗಂಡ ಹೆಂಡತಿ ಅಳ್ಕೊಂತ ನಮ್ಮ ಕಡೆ ಅದಕ್ಕೆ ಅಷ್ಟು ಅಷ್ಟು ಕೀಳುಮಟ್ಟದ ಪ್ರಚಾರ ಹೊಂಟಿದ್ದಾರೆ ಅಂತಂದ್ರೆ ಅವರು ಇವತ್ತು ಹತಾಶರಾಗಿದ್ದಾರೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಏನು ಮಾತಾಡಲಿಕ್ಕೆ ಇಶ್ಯೂ ಇಲ್ಲ, ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಏನೂ ವಿಷಯ ಇಲ್ಲ ಮತ್ತು ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ. ಇದು ಲೋಕಸಭಾ ಚುನಾವಣೆ, ಇದೇನೋ ಯಾವುದೋ ಜಡ್ಪಿ ಇಲೆಕ್ಷನ್ಸ್ ಅಸೆಂಬ್ಲಿ ಇಲೆಕ್ಷನ್ ತಿಳ್ಕೊಂಡವ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಥ ಕೀಳುಮಟ್ಟದ ಭಾಷೆ, ಕೀಳುಮಟ್ಟದ ಅಪಪ್ರಚಾರಕ್ಕೆ ಆ ಕೀಳುಮಟ್ಟಕ್ಕೆ ನಾ ಹೋಗ್ಲಿಕ್ಕೆ ತಯಾರಿಲ್ಲ. ಅವತ್ತು ನಾನು ಅಲ್ಲಿ ಹೋಗಿದ್ದರಿಂದ ಅವತ್ತೇನು ಕಾಂಗ್ರೆಸ್ಗೆ ಲಾಭ ಆಗಿದೆ ಅವ್ರಿಗೆ ಗುರ್ತಿದೆ. ಅವ್ರ ದೊಡ್ಡ ನಾಯಕರು ಹೇಳಿದಾರ, ಬೇರೆ ಬೇರೆ ಸಭೆಗಳಲ್ಲಿ ಹೇಳಿದಾರ, ಜಗದೀಶ್ ಶೆಟ್ಟರ್ ಒಂದು ಬಂದಿದ್ದ ಶಕ್ತಿಯಾಗಿದೆ ಅಂತೇಳಿ. ಮತ್ತು ಅವರೇ ನಿಂತು ಕರ್ಕೊಂಡ್ಬಂದು ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಡ್ರು. ಈಗ ಇಂಥವೆಲ್ಲ ಈ ಹಸಿ ಸುಳ್ಳು ಹೇಳುವಂತದ್ದು ನಿಲ್ಲಿಸಬೇಕಂತ. ಜಗದೀಶ್ ಶೆಟ್ಟರ್ ಅವರು ಒಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ, ಆದ್ರೆ ಈ ಒಂದು ಚುನಾವಣೆಯಲ್ಲಿ ಬಹಳ ವೈಯಕ್ತಿಕವಾಗಿ ನಿಮ್ಮನ್ನು ಟೀಕೆ ಮಾಡಿದ್ರು. ಅದೇ ಸೋಲಿನ ಹತಾಶೆಯಿಂದ ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ, ಇಲ್ಲಿ ನಾ ಗೆಲ್ಲುವುದಿಲ್ಲ, ಜನರ ಬೆಂಬಲ ಬಿಜೆಪಿಗೆ ನರೇಂದ್ರ ಮೋದಿ ಜಗದೀಶ್ ಶೆಟ್ಟರ್ ಸಿಗ್ತಾ ಇದೆ. ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಗಳು, ಅಪಪ್ರಚಾರ, ಹಸಿ ಸುಳ್ಳು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾ ಭಾಳ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ಕೊನೆಗೆ ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ? ಮೇ 7ನೇ ತಾರೀಕು ಜನ, ಬೆಳಗಾವಿ ಜನ ಉತ್ತರ ಕೊಡ್ತಾರೆ.